ಸಿಂಹರಾಶಿ ಪ್ರೇಮಿಗಳಿಗೆ ಶುಭ ಇರತಕ್ಕಂತಹ ದಿವಸ. ಪ್ರೇಮಿಗಳು ಬಹಳ ಆನಂದದಿಂದ ಸಂತೋಷದಿಂದ ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಸರಿಯಾದಂತಹ ರೀತಿಯಲ್ಲಿರಲಿ, ಪ್ರಾಮಾಣಿಕವಾದಂತಹ ವಿಚಾರವನ್ನು ಮಾತ್ರ ಸ್ಪಷ್ಟಪಡಿಸ್ತಾ ಹೋಗಬೇಕಾದಂಥದ್ದು. ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೀತೀರಿ, ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದಂತಹ ಉತ್ಕೃಷ್ಟವಾದಂತಹ ಫಲಿತಾಂಶ ನಿಮ್ಮ ಪರವಾಗಿ ಸಿಕ್ಕುವಂಥದ್ದು. ಹಕ್ಕುಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಇದು ನನಗಿರತಕ್ಕಂತಹ ಹಕ್ಕು ಅಂತ ಹೇಳಿ ನಿಮಗೆ ಗೊತ್ತಿದೆ, ಆದರೆ ಅದರ ದುರುಪಯೋಗವಾಗಬಾರದು, ಅದನ್ನು ತಾತ್ಸಾರ ಭಾವನೆಯಿಂದ ವಿನಿಯೋಗ ಮಾಡಿಕೊಳ್ಳಬಾರದು. ಬಹಳ ಎಚ್ಚರಿಕೆಯಿಂದ ಹಕ್ಕನ್ನು ಚಲಾಯಿಸಬೇಕಾಗತ್ತೆ. ಆಗ ಮಾತ್ರ ಆ ಹಕ್ಕಿಗೂ ಬೆಲೆ, ಜೊತೆಗೆ ನಿಮಗೂ ಕೂಡ ಪರಿಪೂರ್ಣವಾದಂತಹ ಗೌರವ ಸಂದಾಯವಾಗ್ತಕ್ಕಂಥದ್ದು. ಸ್ಥಗಿತಗೊಂಡಂತಹ ಕೆಲವು ಕೆಲಸಗಳು ಬಹಳ ಸುಲಭವಾಗಿ ಆರಾಮದಾಯಕವಾಗಿ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ಆರಂಭವನ್ನು ಹೊಂದತಕ್ಕಂಥದ್ದಾಗತ್ತೆ. ಮೇಲಧಿಕಾರಿಗಳ ಮನಸ್ಸನ್ನು ಗೆಲ್ತೀರಿ. ಮನೆಯಲ್ಲಿ ಹಿರೀಕರು, ಹಾಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳ ಮನಸ್ಸನ್ನು ಗೆಲ್ಲುವಂತಹ ಒಂದು ಚಾಣಾಕ್ಷತೆ, ಬುದ್ಧಿವಂತಿಕೆ, ಜಾಣ್ಮೆ ನಿಮ್ಮಲ್ಲಿದೆ. ನಿಮ್ಮ ಮಾತಿಗೆ ಅವರೆಲ್ಲ ಮನಸೋಲ್ತಾರೆ ಅಂತಕ್ಕಂತಹ ಮಾತನ್ನು ಹೇಳಬೇಕು. ಕುಟುಂಬದರ ಜೊತೆ ಅನ್ಯೋನ್ಯತೆ ಇರಬೇಕು. ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗಳವನ್ನು ಅಥವಾ ಮನಸ್ತಾಪವನ್ನು ಮಾಡಿಕೊಳ್ಳಬಾರದು. ಎಲ್ಲರ ಜೊತೆಯಲ್ಲೂ ಕೂಡ ಬಹಳ ವಿಶ್ವಾಸವಾಗಿ ಇದ್ದರೆ ನಿಮ್ಮೆಲ್ಲ ಕೆಲಸಗಳಿಗೂ ಕೂಡ ಅದು ಸುಗಮವಾದಂತಹ ಹಾದಿಯಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ಆರಾಧನೆ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದ ಯಶಸ್ಸುಗಳು ಹೆಚ್ಚಾಗುವಂಥದ್ದು ಶುಭವಾಗಿ. ಕನ್ಯಾ ರಾಶಿ, ಕುಟುಂಬದವರಿಗೆ ಸಹಾಯ ಮಾಡತಕ್ಕಂತಹ ಯೋಗ ಈ ದಿವಸ ನಿಮ್ಮ ಪಾಲಿಗಿದೆ. ಮನೆಯಲ್ಲಿ ಯಾರಾದರೂ ಆರ್ಥಿಕವಾಗಿಯೋ ವ್ಯಾವಹಾರಿಕವಾಗಿಯೋ ಏನಾದರೂ ಕಷ್ಟದಲ್ಲಿ ಸಿಲುಕಿದ್ದಾರೆ ಅಥವಾ ಅದರ ಅಗತ್ಯತೆ ಇದೆ ಅಂತಾದಾಗ ಹಣದ ಸಹಾಯವನ್ನು ಮಾಡುವಂತಹ ಒಂದು ಅವಕಾಶ ನಿಮಗೆ ದೊರಕುವಂಥದ್ದು. ಹಿಂದಿನ ಹೂಡಿಕೆ ಇಂದು ಲಾಭವನ್ನು ಕೊಡುತ್ತೆ. ಯಾವತ್ತೋ ಒಂದು ದಿವಸ ನೀವು ಹಣ ಹೂಡಿಕೆಯನ್ನು ಮಾಡಿರ್ತೀರಿ, ಅದರ ಲಾಭ ಇವತ್ತು ನಿಮಗೆ ಆಪದ್ಧನವಾಗಿ ನಿಮ್ಮ ಕೈ ಸೇರತಕ್ಕಂಥದ್ದು, ನಿಮಗೆ ಸಮಾಧಾನವನ್ನು ಧೈರ್ಯವನ್ನು ಕೊಡತಕ್ಕಂತಹ ಕೆಲಸವಾಗತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಅಂದರೆ ಆತ್ಮವಿಶ್ವಾಸದಿಂದ ಮಾಡಿದಂತಹ ಕೆಲಸಗಳೆಲ್ಲವೂ ಕೂಡ ಹೆಚ್ಚಿನದಾಗಿ ಜಯವನ್ನು ಸಾಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ಆತ್ಮವಿಶ್ವಾಸವನ್ನು ಇನ್ನೂ ಕೂಡ ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಬೇಕು. ಹೊಸ ಯೋಜನೆಗಳನ್ನು ರೂಪಿಸುವುದಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಳ್ಬೋದು. ನಿಮ್ಮ ವೈಯಕ್ತಿಕ, ಕೌಟುಂಬಿಕ, ಸಾಂಸಾರಿಕ ಮತ್ತು ಔದ್ಯೋಗಿಕವಾಗಿ ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡು ಅದರಲ್ಲಿ ನೀವು ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ಮಕ್ಕಳ ಬಗ್ಗೆ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡಿ. ಮಕ್ಕಳ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಿದರೆ ಅದು ಮಕ್ಕಳಿಗೆ ಗೊತ್ತಾದರೆ ಮಕ್ಕಳು ಅದೇ ರೀತಿಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಆಗುವಂಥದ್ದಿರುತ್ತೆ. ಆದ್ದರಿಂದ ಆ ರೀತಿಯ ಆಲೋಚನೆಗಳು ಬೇಡವೇ ಬೇಡ. ಮಕ್ಕಳ ಬಗ್ಗೆ ಯಾವತ್ತೂ ಕೂಡ ಸಕಾರಾತ್ಮಕವಾಗಿ ಒಳ್ಳೆಯವರು ಒಳ್ಳೆಯವರು ಆಗುತ್ತಾರೆ ಅಂತಕ್ಕಂತಹ ಒಂದು ಮನಸ್ಥಿತಿಯಲ್ಲೇ ನೀವು ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣತಕ್ಕಂತಹ ಸಮಯ. ಯಾಕೆ ಅಂತಂದರೆ ಈ ಕೆಲಸವನ್ನು ಇವತ್ತು ಹೀಗೆ ಮಾಡಬೇಕು, ಇಷ್ಟು ಹೊತ್ತಿಗೆ ಮಾಡಬೇಕು ಅಂತ ಹೇಳಿ ತಾವು ಅಂದುಕೊಂಡು ಏನೋ ಒಂದು ರೀತಿಯ ಸಮಯದ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿರ್ತೀರಿ, ವೇಳಾಪಟ್ಟಿ. ಆದರೆ ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಆಗುವುದಕ್ಕೆ ಅವಕಾಶ ಇದೆ. ನೀವು ಯಾವುದೋ ಕೆಲಸಕ್ಕೆ ಹೊರಟಿರ್ತೀರಿ, ಅಷ್ಟೊತ್ತಿಗೆ ನಿಮಗೆ ತುಂಬ ಬೇಕಾದವರು ಯಾರೋ ಬರಬಹುದು, ಅಥವಾ ಇನ್ಯಾವುದೋ ಕೆಲಸ ಬೇರೆಯವರ ಒತ್ತಡದ ಮುಖಾಂತರ ನಿಮಗೆ ಅಡ್ಡಿಯಾಗಬಹುದು. ಹೀಗೆ ಸಣ್ಣ ಪುಟ್ಟ ವ್ಯತ್ಯಯಗಳು ದಿನಚರಿಯಲ್ಲಿ ಆಗ್ತಕ್ಕಂಥದ್ದಿದೆ. ಅನಗತ್ಯವಾದಂತಹ ಪ್ರಯಾಣವನ್ನು ಬಿಟ್ಟುಬಿಡಿ. ಯಾವ ಪ್ರಯಾಣದಿಂದ ಏನೂ ಪ್ರಯೋಜನವಿಲ್ಲವೋ, ಅದು ನಿರುಪಯುಕ್ತವೋ, ಅಂತಹ ಪ್ರಯಾಣ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿಯ ಒಂದು ಸೂಚನೆ. ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ನಿಮಗೆ ಯಾವ ಒಂದು ಜಾಣ್ಮೆ ಇದೆ, ಬುದ್ಧಿವಂತಿಕೆ ಇದೆ, ವಿದ್ವತ್ತಿದೆ,
ಅದನ್ನು ಪ್ರದರ್ಶನ ಮಾಡಲಿಕ್ಕೆ, ಬೇರೆಯವರಿಗೆ ತೋರಿಸ್ಲಿಕ್ಕೆ, ಸಮಾಜಕ್ಕೆ ತೋರಿಸ್ಲಿಕ್ಕೆ ಇವತ್ತು ಅವಕಾಶ ಸಿಕ್ಕುವಂತಹದ್ದು ಅಥವಾ ವೇದಿಕೆ ಅದಕ್ಕೆ ಸಿಕ್ಕುವಂಥದ್ದಿದೆ. ಸಂಬಂಧಿಕರ ಮೇಲೆ ಏನೋ ಒಂದು ರೀತಿಯ ವಿಶ್ವಾಸ ಮೂಡತಕ್ಕಂಥದ್ದು, ವ್ಯಾವಹಾರಿಕವಾಗಿಯೋ ಅಥವಾ ಬೇರೆ ಬಂಧುತ್ವದ ದೃಷ್ಟಿಯಿಂದಲೋ ನಿಮ್ಮನ್ನು ಆಶ್ರಯ ಮಾಡಿ ಅವರು ಬಂದಾಗ ಅವರ ಬಗ್ಗೆ ವಿಶೇಷವಾದಂತಹ ಒಂದು ವಿಶ್ವಾಸ ಮೂಡುತ್ತೆ. ಆರ್ಥಿಕವಾಗಿ ಕೆಲವು ಸರಿಯಾದಂತಹ ನಿರ್ಧಾರಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ದಾಕ್ಷಿಣ್ಯಕ್ಕೊಳಗಾಗಿ ಯಾವುದೋ ಆರ್ಥಿಕ ವ್ಯವಹಾರವನ್ನು ಹೊಂದಾಣಿಕೆಯೋ ರಾಜಿಯೋ ಅನ್ನುವಂತಹ ರೀತಿಯಲ್ಲಿ ಮಾಡಿಕೊಂಡ್ರೆ ಅದು ನಿಮಗೆ ನಾಳೆ ತಪ್ಪಾಗಿ ಕಾಣಬಹುದು ಅಥವಾ ತಪ್ಪಾಗಿ ಅದರ ಫಲ ನೀವು ಅನುಭವಿಸಬೇಕಾಗುವಂಥದ್ದಾಗಬಹುದು. ಅದು ಬೇಡ ಅನ್ನುವಂತಹ ಅರ್ಥ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾದ. ವೃಶ್ಚಿಕ ರಾಶಿ, ತುಂಬ ತುಂಬ ಆತ್ಮೀಯರಿಂದ ವಂಚನೆಗೊಳಗಾಗ್ತೀರಿ. ಯಾರನ್ನ ನಮ್ಮವರು ಇವರನ್ನು ಬಿಟ್ಟರೆ ಇಲ್ಲ ಅಂತ ಹೇಳಿ ನಂಬಿರ್ತಿರೋ, ಅವರ ಬಗ್ಗೆ ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಂಡಿರ್ತಿರೋ, ಅವರೇ ನಿಮಗೆ ಮೋಸವನ್ನು ಮಾಡ್ತಾರೆ. ಹಲವಾರು ದಿನಗಳ ಅವರ ಆಲೋಚನೆಗಳಿರಬಹುದು, ಯೋಜನೆಗಳಿರ್ಬೋದು, ಇಂದು ಅವರು ಅದರಲ್ಲಿ ಜಯಶೀಲರಾಗ್ತಾರೆ, ನೀವು ತೊಂದರೆಯನ್ನು ಅನುಭವಿಸ್ತೀರಿ ಅಂತ ಹೇಳಬೇಕು. ವೈಯಕ್ತಿಕವಾದಂತಹ ಸಮಸ್ಯೆಗಳಿದ್ದಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದು ಯಾವುದೇ ವಿಷಯದಲ್ಲಿರಲಿ, ಉದ್ಯೋಗದಲ್ಲಿರಲಿ, ವಿದ್ಯೆಯಲ್ಲಿರಲಿ, ವಿವಾಹದಲ್ಲಿರಲಿ, ಸಾಂಸಾರಿಕವಾಗಿರಲಿ, ಕೆಲಸದಲ್ಲಿರಲಿ, ಸಮಾಜದಲ್ಲಿರಲಿ, ನಿಮ್ಮ ವೈಯಕ್ತಿಕವಾದಂತಹ ದೌರ್ಬಲ್ಯಗಳು, ಸಮಸ್ಯೆಗಳು ಇದ್ದಾಗ ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಂಡ್ರೆ ಮಾತ್ರ ನಿಮಗೆ ಯಶಸ್ಸು ಸಿಕ್ಕುತ್ತೆ. ಇಲ್ಲದಿದ್ದರೆ ಕೇವಲ ಪರಿಶ್ರಮ ಮಾತ್ರ ನಿಮ್ಮದಾಗುತ್ತೆ ಅಂತ ಹೇಳಿ ಹೇಳಬೇಕು. ನಿಮ್ಮ ಒಳ್ಳೆಯತನ ಏನಿದೆ ಅದು ಸಮಾಜದಲ್ಲಿ ಕೆಲವರಿಗೆ ದೌರ್ಬಲ್ಯ ಅಂತ ಹೇಳಿ ಅನಿಸ್ಬಿಡುತ್ತೆ. ನೀವೇನೋ ಬೇರೆಯವರಿಗೆ ಒಳ್ಳೆಯದಾಗಲಿ, ಯಾರಿಗಾದರೂ ಅನುಕೂಲ ಆಗಲಿ ಅಂತ ಹೇಳಿ ಕೆಲವು ರಾಜಿಯನ್ನು ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಳ್ತೀರಿ. ಆದರೆ ಎದುರುಗಡೆ ಇರತಕ್ಕಂತಹ ದುಷ್ಟಬುದ್ಧಿಯುಳ್ಳವರು ಅದನ್ನು ನಿಮ್ಮ ದೌರ್ಬಲ್ಯ ಅನ್ನದಾಗಿ ಪರಿಗಣನೆ ಮಾಡಿ ನಿಮಗೆ ತೊಂದರೆಯನ್ನು ಮಾಡಬಹುದು. ಕೆಲವು ಕೆಲಸಗಳು ಅಪೂರ್ಣವಾಗುತ್ತೆ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತೆ, ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಕಷ್ಟ ಸಾಧ್ಯವಾದಂತಹ ದಿವಸ. ಶಾರೀರಿಕವಾದಂತಹ ನೋವು ನಿಮ್ಮನ್ನು ಕಾಡಬಹುದು. ಏನೋ ಬೆನ್ನು ನೋವು, ಮೈ ಕೈ ನೋವು ಅಥವಾ ಹೊಟ್ಟೆ ನೋವು, ಈ ರೀತಿ ಶರೀರದಲ್ಲಿ ಬಹಳ ಹಿಂಸೆಯನ್ನು ಪಡತಕ್ಕಂತಹ ಅಥವಾ ತೊಂದರೆಯನ್ನು ಪಡತಕ್ಕಂತಹ ನೋವು ನಿಮ್ಮನ್ನು ಕಾಡುತ್ತೆ. ಮನೆಯಲ್ಲಿ ಒಟ್ಟಾರೆ ಅಶಾಂತಿಯ ವಾತಾವರಣ, ಏನು ಮಾತಾಡುವಾಗಿಲ್ಲ ಅಥವಾ ಸುಮ್ಮನೆ ಇರುವ ಹಾಗೂ ಇಲ್ಲ, ಆ ರೀತಿಯ ಪರಿಸ್ಥಿತಿಯಲ್ಲಿ ನೀವಿರ್ತೀರಿ ಅಂತ ಹೇಳಬೇಕು. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗುತ್ತೆ.